ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಪೌರ ಕಾರ್ಮಿಕರಿಂದ ಉದ್ಘಾಟನೆಗೊಂಡರು, ಸಚಿವರಿಂದ ಮತ್ತೆ ಉದ್ಘಾಟನೆ, ನಗರಸಭೆಗೆ ಮತ್ತೆ ಮತ್ತೆ ಉದ್ಘಾಟನೆ ಭಾಗ್ಯ. ದೊಡ್ಡಬಳ್ಳಾಪುರ ನಗರಸಭೆಗೆ ಮತ್ತೆ ಮತ್ತೆ ಉದ್ಘಾಟನೆಯ ಭಾಗ್ಯ ಸಿಗುತ್ತಿದೆ. ಒಮ್ಮೆ ಪೌರ ಕಾರ್ಮಿಕರಿಂದ ಉದ್ಘಾಟನೆ ಮಾಡಿಸಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಮತ್ತೆ ಉದ್ಘಾಟನೆ ಮಾಡಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮವನ್ನ ಬಹಿಷ್ಕರಿಸಿ ಹೊರನಡೆದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸರ್ಕಾರದಿಂದ ಪೌರ ಕಾರ್ಮಿಕರಿಗೆ ಮಾಡಿದ ಅವಮಾನವೆಂದು ಪ್ರತಿಭಟನೆ ನಡೆಸಿದ್ರು. ದೊಡ್ಡಬಳ್ಳಾಪುರ ನಗರಸಭೆಯ ಕಾರ್ಯಾಲಯ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡು ವರ್ಷಗಳೇ ಕಳೆದರೂ ಉದ್ಘಾಟನೆಯ ಭಾಗ್ಯ ಕಂಡಿರಲಿಲ್ಲ. 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಭವ್ಯ ಕಟ್ಟಡ ಉದ್ಘಾಟನೆಗೆ 101 ವಿಘ್ನ. ಸತತ 5 ಬಾರಿ ಕಟ್ಟಡ ಉದ್ಘಾಟನೆಗೆ ದಿನಾಂಕ ನಿಗದಿ ಮಾಡಲಾಗಿತ್ತು. ಒಮ್ಮೆ ಕೋವಿಡ್, ಮತ್ತೊಮ್ಮೆ ಚುನಾವಣೆ ನೀತಿ ಸಂಹಿತೆ, ಮಗದೊಮ್ಮೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆಯಿಂದ ಕಾರ್ಯಕ್ರಮ ಮುಂದೂಡಲಾಗಿತ್ತು. 4ನೇ ಬಾರಿ ಸಚಿವರ ಗೈರು ಹಾಜರಿಯಿಂದ ಪೌರ ಕಾರ್ಮಿಕರಿಂದ ಉದ್ಘಾಟನೆಯನ್ನ ಕಾಂಗ್ರೆಸ್ ಶಾಸಕ ಟಿ ವೆಂಕಟರಮಣಯ್ಯ ಮಾಡಿಸಿದ್ರು. ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆಗೊಂಡ ನಗರಸಭೆ ಕಟ್ಟಡ ಸಾರ್ವಜನಿಕ ಸೇವೆಗೆ ಸಿದ್ಧವಾಗಿದೆ. ಪೌರ ಕಾರ್ಮಿಕರಿಂದ ಉದ್ಘಾಟನೆಯಾದರೂ ಮತ್ತೊಮ್ಮೆ ಉಸ್ತುವಾರಿ ಸಚಿವ ಡಾ ಕೆ ಸುಧಾಕರ್ ಅವರಿಂದ ಉದ್ಘಾಟನೆ ಮಾಡಿಸಿದ್ದು ಪೌರ ಕಾರ್ಮಿಕರಿಗೆ ಮಾಡಿದ ಅವಮಾನ ಎಂದು ಕಾಂಗ್ರೆಸ್ ನಗರಸಭೆಯ ಸದಸ್ಯರು ಕಾರ್ಯಕ್ರಮವನ್ನ ಬಹಿಷ್ಕರಿಸಿ ಹೊರನಡೆದರು. ಕಾರ್ಯಕ್ರಮ ಹೊರಗಡೆ ನಿಂತು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ನಗರಸಭೆ ಕಟ್ಟಡದ ಉದ್ಘಾಟನೆಯನ್ನ 4ನೇ ಬಾರಿಗೆ ಮಂತ್ರಿಗಳು ಬಂದು ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ. ಕಳೆದ 15-20 ದಿನದಿಂದನೇ ಒಂದ್ಸಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, ಅವತ್ತು ಸಹ ಯಾರೂ ಬರಲೇ ಇಲ್ಲ. ಆ ಕಾರಣಕ್ಕೆ ಬೇಕಾದಷ್ಟು ಹಣ ಖರ್ಚು ಮಾಡಿ ನಗರಸಭೆಗೆ ಬೇಕಾದಷ್ಟು ನುಕ್ಸಾನ ನಷ್ಟವನ್ನು ಮಾಡುವಂಥ ಸರ್ಕಾರದವರು ಇವತ್ತು ಬಂದು ತಿರುಗಿ ವಿನಾಕಾರಣ ಉದ್ಘಾಟನೆ ಮಾಡೋಕೆ ಹೊರಟಿದ್ದಾರೆ. ಇದು ಕಾನೂನು ಬಾಹಿರವಾಗಿರುವಂಥದ್ದು. ಹಿಂದೆ ಒಂದ್ಸಲ ಉದ್ಘಾಟನೆ ಆದಮೇಲೆ ಮತ್ತೆ ಮತ್ತೆ 2 ಸಲ ಇವರು ಉದ್ಘಾಟನೆ ಮಾಡೋದು. ಇದು 4ನೇ ಸಲ ಈ ಕಾರ್ಯಕ್ರಮ ಮಾಡ್ತಿರೋದು. ಇದು ಸಾರ್ವಜನಿಕರ ಹಣವನ್ನು ಪೋಲಾಗಿದೆ. ಇದನ್ನು ಇದ್ರ ಬಗ್ಗೆ ನಾವು ಸಾಕಷ್ಟು ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದನ್ನು ಪೌರ ಕಾರ್ಮಿಕರ ಕೈನಾಗೆ ಉದ್ಘಾಟನೆ ಮಾಡಿದಂಥ ಸಂದರ್ಭ ಅವ್ರಿಗೂ ಸಹ ಅವಮಾನ ಮಾಡಿದ್ದಾರೆ. ಇದನ್ನು ನಾವು ಧಿಕ್ಕರಿಸ್ತಾ ಇದ್ದೇವೆ. ಈ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಪ್ರತಿಭಟನೆ ಮತ್ತು ಪೌರ ಕಾರ್ಮಿಕರಿಗೆ ಮಾಡಿದ ಅವಮಾನ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಉಸ್ತುವಾರಿ ಸಚಿವ ಡಾ ಕೆ ಸುಧಾಕರ್ ಇಂದು ಅಧಿಕೃತವಾಗಿ ನಗರಸಭೆಯ ಉದ್ಘಾಟನೆಯಾಗಿದೆ. ಪೌರಾಡಳಿತ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಾವು ಸರ್ಕಾರದ ಭಾಗವಾಗಿ ಉದ್ಘಾಟನೆ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಮಾಡುತ್ತಿದೆ, ಇದು ಒಳ್ಳೆಯ ಬೆಳವಣಿಗೆಯಲ್ಲ ಅಂದರು. ಇವತ್ತು ಅಧಿಕೃತವಾಗಿ ಸರ್ಕಾರ ಬಂದು ಇವತ್ತು ಕನ್ಸರ್ನ್ಡ್ ಪೌರಾಡಳಿತ ಸಚಿವರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕೃತವಾಗಿ ಎಲ್ಲ ಕರೆಯೋಲೆಯನ್ನೆಲ್ಲ ಕೊಟ್ಟು ಆಮಂತ್ರಣವನ್ನು ಕೊಟ್ಟು ಅಧಿಕೃತವಾಗಿ ನಗರಸಭಾ ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ಶಾಸಕರು ಬರಬೇಕಾಗಿದ್ದು ಯಾವ ಕಾರಣಕ್ಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ. ಮಿಕ್ಕಿರ್ತಕ್ಕಂಥ ಎಲ್ಲ ಜನಸಾಮಾನ್ಯರು, ಹಿರಿಯ ಅಧಿಕಾರಿಗಳು, ಇಡೀ ಸರ್ಕಾರ ಇಲ್ಲಿದೆ. ಇದು ಅಧಿಕೃತವಾಗಿರ್ತಕ್ಕಂಥ ಉದ್ಘಾಟನೆ. ನನಗೆ ಮೊದಲನೇದು ಯಾವುದಾಗಿದೆ ಅಂತ ಗೊತ್ತಿಲ್ಲ, ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಅದು ಅಧಿಕೃತ ಅಲ್ಲ, ಇದು ಅಧಿಕೃತ. ನೋಡಪ್ಪ, ಕಾಂಗ್ರೆಸ್ನವರು ಏನೇನು ಮಾಡ್ತಾವ್ರೆ ಅಂತ ನೀವೇ ನೋಡ್ತಾ ಇದ್ದೀರಿ. ಅವ್ರು ಇನ್ನೂ 1 ವರ್ಷ ಚುನಾವಣೆಯನ್ನು ಈಗಾಗಲೇ ಪ್ರತಿಯೊಂದನ್ನು ಕೂಡ ಎಲ್ಲ ರಾಜಕಾರಣದ ಲೆನ್ಸನ್ನು ಹಾಕ್ಕೊಂಡೇ ನೋಡ್ತಾ ಇದ್ದಾರೆ. ಎಲ್ಲವೂ ಕೂಡ ರಾಜಕಾರಣವನ್ನು ಅದನ್ನು ಬೆರೆಸಿ ರಾಜಕಾರಣದ ಲಾಭ ಗಳಿಸೋದು ಅಂತ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಆದರೆ ಒಂದು ಸಮಾಜ, ಒಂದು ಅಭಿವೃದ್ಧಿ ವಿಚಾರದಲ್ಲಿ ಪ್ರಜಾಪ್ರಭುತ್ವದ ನಿಯಮಗಳನ್ನು ಪಾಲಿಸುವಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಆಗ್ತದೆ. ಅದನ್ನು ಮೀರಿ ನಡೆದರೆ ವ್ಯವಸ್ಥೆ ಒಪ್ಕೊಳ್ಳೋದಿಲ್ಲ, ಜನರು ಕೂಡ ಅದನ್ನು ತಿರಸ್ಕಾರ ಮಾಡ್ತಾರೆ. ಒಂದೆಡೆ ಸರ್ಕಾರ ಪೌರ ಕಾರ್ಮಿಕರಿಗೆ ಅವಮಾನ ಮಾಡಿದರೆ, ಮತ್ತೊಂದೆಡೆ ನಗರಸಭೆ ಸಿಬ್ಬಂದಿ ಪೌರ ಕಾರ್ಮಿಕರಿಗೆ ಅವಮಾನ ಮಾಡಿದೆ. ಕಟ್ಟಡ ಸ್ವಚ್ಛತೆಗಾಗಿ ಕಳೆದೊಂದು ವಾರದಿಂದ ಪೌರ ಕಾರ್ಮಿಕರನ್ನ ದುಡಿಸಿಕೊಂಡ ನಗರಸಭೆಯವರು ಇಂದು ಊಟದ ವಿಚಾರದಲ್ಲಿ ತಾರತಮ್ಯ ಮಾಡಿದೆ. ಪೌರ ಕಾರ್ಮಿಕರಿಗೆ ಆಹಾರ ಪೊಟ್ಟಣಗಳನ್ನ ನೀಡಿದ್ದಾರೆ. ನಗರಸಭೆಯ ಸಿಬ್ಬಂದಿಗೆ ಹೋಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದೆ. ಹೀಗಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಂದು ವಾರ ಎಲ್ಲ ಸೇವೆ ಮಾಡ್ಕೊಂಡಿದ್ದಾರೆ ಪೌರ ಕಾರ್ಮಿಕರ ಮಾಡ್ತಾರೆ ಅಂತವ್ರಿಗೆ ಇವತ್ತು ಒಂದು ಪಟ್ಟ ಕೊಟ್ಟು ಕಳ್ಸಿದ್ದಾರೆ. ಅವ್ರಿಗೆ ಮಾತ್ರ ಒಬ್ಬಟ್ಟು ಊಟ ಆಗ್ತಾ ಇದ್ದಾರೆ, ಇದು ನ್ಯಾಯನಾ?
ನಗರದ ಸ್ವಚ್ಛತೆಯನ್ನು ಕಾಪಾಡುವ ಪೌರ ಕಾರ್ಮಿಕರಿಂದ ಇಂದು ನಗರ ಸುಂದರ ನಗರವಾಗಿ ಕಾಣಿಸುತ್ತೆ. ಆದರೆ ಆ ಕೃತಜ್ಞತೆ ಸರ್ಕಾರಕ್ಕೂ ಇಲ್ಲ, ನಗರಸಭೆ ಸಿಬ್ಬಂದಿಗೂ ಇಲ್ಲದಿರುವುದು ದುರ್ದೈವವಾದ ಸಂಗತಿ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.